ಎಲ್ಲರಿಗೂ ವಿ ಲರ್ನಿಂಗ್ ಆನ್ಲೈನ್ ಕನ್ನಡ ಕ್ಲಾಸ್ಗೆ ಸ್ವಾಗತ. ನಾನು ಪ್ರತಿಮಾ ಪ್ರಜ್ವಲ್, ನಿಮ್ಮ ಕನ್ನಡ ಟೀಚರ್. ವಿ ಲರ್ನಿಂಗ್ ಇದೊಂದು ಎಜುಕೇಶನಲ್ ಪ್ಲಾಟ್ಫಾರ್ಮ್. ನಾವ್ ಎಲ್ಲಾ ಮಕ್ಕಳಿಗೂ ಆನ್ಲೈನ್ ಎಜುಕೇಶನಲ್ ಕ್ಲಾಸಸ್ ನ ಕೊಡ್ತಾ ಇದೀವಿ, ಅಂದ್ರೆ ಅಕಾಡೆಮಿಕ್ ವಿಡಿಯೋಸ್. 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಲ್ಲಾ ವಿಷಯದಲ್ಲಿ ನಾವು ಲೈವ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇದೀವಿ. ತಪ್ಪದೆ ನೀವು ಎಲ್ಲಾ ವಿಡಿಯೋಗಳನ್ನ ನೋಡಿ ಅದರ ಉಪಯೋಗನ ಪಡ್ಕೊಳ್ಳಿ. ಬರೀ ವಿಡಿಯೋ ನೋಡಿದ್ರೆ ಸಾಕಾಗತ್ತಾ? ಇಲ್ಲ, ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ. ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಿಸ್ ಮಾಡಬೇಡಿ. ಯಾಕೆ ಅಂದ್ರೆ ನಮ್ಮ ಹೊಸ ವಿಡಿಯೋಗಳನ್ನ ನಾವು ರಿಲೀಸ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ನೀವು ಯಾವುದೇ ವಿಡಿಯೋಗಳನ್ನ ಮಿಸ್ ಮಾಡಕ್ಕಾಗಲ್ಲ, ಎಲ್ಲಾ ವಿಡಿಯೋಗಳನ್ನ ಕೂಡ ನೋಡಬಹುದು. ಗೊತ್ತಾಯ್ತಲ್ವಾ ವಿ ಲರ್ನಿಂಗ್ ಏನು ಅಂತ? ಹಾಗಿದ್ರೆ ನಾವು ಹೋದ ಕ್ಲಾಸ್ ಅಲ್ಲಿ ಅಂದ್ರೆ ನಮ್ಮ ಲಾಸ್ಟ್ ಸೆಷನ್ ಅಲ್ಲಿ ಏನ್ ಕಲ್ತ್ಕೊಂಡಿದ್ವಿ, ಯಾವ ಪದ್ಯನ ಕಲ್ತ್ಕೊಂಡಿದ್ವಿ? ಹೌದು, ತುತ್ತೂರಿ ಅನ್ನೋ ಪದ್ಯನ ಕಲ್ತಿದ್ವಿ. ಆ ಪದ್ಯನ ಬರೆದವ್ರು ಯಾರು? ಜಿ.ಪಿ. ರಾಜರತ್ನಂ. ಚೆನ್ನಾಗಿತ್ತ ಪದ್ಯ, ಎಲ್ಲರಿಗೂ ಇಷ್ಟ ಆಯ್ತಾ? ತುತ್ತೂರಿ, ಯಾವ ಹುಡ್ಗ? ಆ ಹುಡ್ಗನ ಹೆಸರೇನು? ಎಸ್, ಆ ಹುಡ್ಗನ ಹೆಸರು ಕಸ್ತೂರಿ. ಆ ಒಂದು ಪದ್ಯನ ನೋಡಿ ಅವನು ಏನ್ ಮಾಡ್ದ, ಯಾವ್ದನ್ನ ತುತ್ತೂರಿನ ಅವನು ದುಡ್ಡು ಕೊಟ್ಟು ತಗೊಂಡ, ಬೆಳಗ್ಗೆ ತಗೊಂಡು ಸಾಯಂಕಾಲದಷ್ಟೊತ್ತಿಗೆ ಅದನ್ನ ಹಾಳ್ ಮಾಡ್ಕೊಂಡ, ತನ್ನ ಹತ್ರನೇ ತುತ್ತೂರಿ ಇರೋದು ಅಂತ ಹೇಳಿ ಜಂಬದಿಂದ ಬೀದಿಯೆಲ್ಲ ಓಡಾಡ್ದ. ಕೊನೆಗೆ ತುತ್ತೂರಿ ನೀರಿಗ್ ಬಿದ್ದು ಹಾಳಾಗೋಯ್ತು, ಅವನಿಗೆ ದುಃಖ ಆಯ್ತು. ಇದು ಹಳೆ ಪದ್ಯ, ಅಂದ್ರೆ ಮೊದಲನೇ ಪದ್ಯ, ತುತ್ತೂರಿ ಪದ್ಯದ ಸಾರಾಂಶ. ಹಾಗಿದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಕಲಿತಾ ಇದೀವಿ? ಇವತ್ತಿನ ಕ್ಲಾಸ್ ಶುರು ಮಾಡೋಕ್ಕಿಂತ ಮುಂಚೆ ನಾ ನಿಮ್ಗೊಂದೇನೋ ವಿಷಯ ಹೇಳ್ಬೇಕು. ಏನಪ್ಪ ಅದು ಅಂತಂದ್ರೆ, ಇವತ್ತು ಬೆಳಗ್ಗೆ ನಾನು ಎದ್ದೇಳ್ತೀನಿ, ಎದ್ಬಿಟ್ಟು ಮನೆಯಿಂದ ಹೊರಗಡೆ ಬರ್ತೀನಿ, ಬಂದು ನೋಡಿದ್ರೆ ನಮ್ಮ ಮನೆ ಎದುರುಗಡೆ ಇರೋ ಗಿಡ ಮತ್ತೆ ಆ ಗಿಡದಲ್ಲಿ ಕೆಲವೊಂದು ಪಕ್ಷಿಗಳು ಕೂತಿದ್ವು, ಅವೆಲ್ಲಾನು ನನ್ನ ಹತ್ರ ಮಾತಾಡ್ತಾ ಇದ್ದಾವೆ. ಮರ ಹೇಳ್ತಿದೆ, ಏನು ಎದ್ರ ಬೆಳಗ್ಗೆ ತಿಂಡಿ ಆಯ್ತಾ, ಕಾಫಿ ಆಯ್ತಾ, ನಾ ಈಗ ನಿಮ್ ಕೆಲಸ ಎಲ್ಲ ನೀವು ಮಾಡ್ಕೊಂಡ್ರಿ, ಇವಾಗ ನಮಗ್ ತೊಂದ್ರೆ ಕೊಡಕ್ ಬರ್ತಾ ಇದ್ದೀರಾ, ನಮಗ್ ತೊಂದ್ರೆ ಕೊಡ್ತಿದ್ದೀರಾ, ನೀವು ನಮ್ಮನ್ ಕಡ್ದು ಅದನ್ನ ಉಪಯೋಗಿಸ್ಕೊಂಡು ನಮ್ಮನ್ನೆಲ್ಲ ಹಾಳ್ ಮಾಡ್ತಾ ಇದ್ದೀರಾ, ನಾ ಪಕ್ಷಿಗಳು ಕೂಡ ನಮ್ಗ್ ಆಶ್ರಯ ಆಗಿತ್ತು ಮರಗಳನ್ನೆಲ್ಲ ನೀವು ಕಡಿತಾ ಇದ್ದೀರಾ, ಹಾಳ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಮಾತಾಡ್ತಾ ಇದಾವೆ. ನಾನು ಏನಪ್ಪ ಇದು, ಗಿಡ ಮರಗಳೆಲ್ಲ ಮಾತಾಡ್ತಾ ಇದಾವೆ, ಪಕ್ಷಿಗಳು ಮಾತಾಡ್ತಾ ಇದೆ, ಮನೆ ಹತ್ರ ಇರೋ ಬೆಕ್ಕು ನಾಯಿಗಳೆಲ್ಲ ಬಂದು ನನ್ನ ಹತ್ರ ಮಾತಾಡ್ತಾ ಇದೆ, ಹೇಗಿದ್ದೀರಾ, ನೀವು ಖುಷಿಯಾಗಿದ್ದೀರಾ, ನಮ್ಮನ್ ಮಾತ್ರ ನೀವು ಬದುಕಕ್ ಬಿಡ್ತಾ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಇದಾವೆ. ನನಗೆ ಫುಲ್ ಶಾಕು, ಏನಪ್ಪ ಇದು, ಏನು ಇವೆಲ್ಲ ಹಿಂಗ್ ಮಾತಾಡ್ತಾ ಇದಾವಲ್ಲ ನನ್ನ ಹತ್ರ ಅಂತ ಹೇಳಿ. ಆಮೇಲೆ ಸರಿ ಅಂತ ಹೇಳಿ ಹಿಂಗೆ ಎದ್ದೇಳ್ತೀನಿ, ನೋಡಿದ್ರೆ ಏನಿದು, ಬೆಳಿಗ್ಗೆ ನೋಡ್ತೀನಿ, ಇದು ನನ್ಗೆ ಕನಸು, ನನ್ ಕನ್ಸಲ್ಲಿ ಇದೆಲ್ಲ ಆಗೋಗ್ತಾ ಇದೆ, ಪ್ರಾಣಿ ಪಕ್ಷಿಗಳೆಲ್ಲ ಮಾತಾಡ್ತಾ ಇದೆ. ನಿಮ್ಗೂ ಈ ತರದ ಕನ್ಸ್ ಯಾವಾಗ್ಲಾದ್ರೂ ಬಿದ್ದಿದ್ಯಾ? ನಿಮ್ಗೂ ಈ ತರದ ಕನ್ಸ್ ಬಿದ್ದಿದ್ರೆ ನಮಗ್ ಮೆಸೇಜ್ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ ನೀವು ಮೆಸೇಜ್ ಮಾಡಿ ನಿಮ್ ಕನ್ಸ್ ಬಗ್ಗೆ ನೀವು ಹೇಳ್ಬಹುದು, ಅಥವಾ ನಿಮ್ಮ ಕನಸನ್ನ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ಕೋಬಹುದು, ನಿಮ್ಗೆ ಯಾವ್ಯಾವ ತರ ಕನಸ್ ಬೀಳತ್ತೆ ಅಂತ. ಹಾಗೆ ಕನ್ಸಲ್ಲಿ ಎರಡ್ ತರ ಕನ್ಸನ್ನ ನಾವು ಕಾಣ್ತೀವಿ. ಒಂದು ಈ ತರ ಅಂತ ಅಂದ್ರೆ, ನಾವ್ ಏನಾದ್ರಾದ್ರೂ ಯೋಚನೆ ಮಾಡಿದ್ರೆ, ಯಾವ್ದ್ರ ಬಗ್ಗೆ ಆದ್ರೂ ಯೋಚನೆ ಮಾಡಿದ್ರೆ ಆ ಯೋಚನೆ ನಮ್ಗೆ ಕನ್ಸಾಗಿ ಬರುತ್ತೆ. ಇನ್ನೂ ಒಂಥರ ಕನಸು ಅಂತ ಅಂದ್ರೆ, ಆ ಕನಸನ್ನ ನಾವು ಯಾವಾಗ್ಲೂ ನನಸ್ ಮಾಡೋದ್ ಕಡೆಗೆ ಪ್ರಯತ್ನ ಮಾಡ್ಬೇಕು. ಏನು ಕನಸು? ಅದನ್ನ ನಾವು ಬರೀ ಕನ್ಸ್ ಅಂತ ಹೇಳಲ್ಲ, ಗುರಿ ಅಂತ ಹೇಳ್ತೀವಿ. ಏನು ಗುರಿ ಅಂತ ಅಂದ್ರೆ, ಈಗ ಯಾರೋ ಆದ್ರೂ ನಿಮ್ಗೆ ನಿಮ್ ಸ್ಕೂಲಲ್ಲಿ ನಿಮ್ ಸರ್ ಆಗಿರ್ಬೋದು ಅಥವಾ ನಿಮ್ ಅಪ್ಪ ಅಮ್ಮ ಆಗಿರ್ಬೋದು ಕೇಳ್ತಾರೆ, ನೀನು ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ಯಾ, ನೀ ಲೈಫ್ ಅಲ್ಲಿ ಏನಾಗ್ಬೇಕು ಅನ್ಕೊಂಡಿದ್ಯಾ, ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಏನ್ ಹೇಳ್ತೀರಾ ಅದಕ್ಕೆ? ನೀವೇನ್ ಮಾಡ್ಬೇಕು? ಒಂದು ಗುರಿನ ಫಿಕ್ಸ್ ಮಾಡ್ಕೋಬೇಕು, ಏನ್ ಆಗ್ಬೇಕು ಅಂತ ಹೇಳಿ. ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದ್ರಲ್ಲಿ ನೀವು ಗುರಿನ ಇಟ್ಕೋಬಹುದು. ಫಾರ್ ಎಕ್ಸಾಂಪಲ್ಗೆ, ನಿಮ್ಗೆ ಆಟದಲ್ಲಿ ಇಂಟ್ರೆಸ್ಟ್ ಇದ್ರೆ ಆಟದಲ್ಲಿ ನಾನು ಕ್ರಿಕೆಟರ್ ಆಗ್ತೀನಿ, ನಾನು ಫುಟ್ಬಾಲ್ ಪ್ಲೇಯರ್ ಆಗ್ತೀನಿ, ಅಥವಾ ನಾನು ಬ್ಯಾಡ್ಮಿಂಟನ್ ಪ್ಲೇಯರ್ ಆಗ್ತೀನಿ, ಈ ತರ ಆಟದಲ್ಲಿದ್ರೆ ಅಥವಾ ಸಂಗೀತದಲ್ಲಿದ್ರೆ,
ಇದು ಹವ್ಯಾಸಗಳನ್ನು ನಾವು ಗುರಿಯಾಗಿ ಮಾಡ್ಕೊಳ್ಳೋದು. ಇನ್ನೂ ಒಂದು ಬರುತ್ತೆ, ಏನು ಅಂತಂದ್ರೆ ಓದು. ನಾನು ಚೆನ್ನಾಗಿ ಓದ್ಬಿಟ್ಟು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ಬೋದು, ಅಥವಾ ಟೀಚರ್ ಆಗ್ಬೋದು, ಲಾಯರ್ ಆಗ್ಬೋದು, ಆರ್ಕಿಟೆಕ್ಟ್ ಆಗ್ಬೋದು, ಹೀಗೆ ಯಾವ್ದು ಬೇಕಾದ್ರೂ ನಿಮಗೆ ಯಾವ್ದ್ರಲ್ಲಿ ಇಷ್ಟ ಇರುತ್ತೋ ಅದರಲ್ಲಿ ನೀವು ಸಾಧನೆ ಮಾಡ್ಬೋದು. ಅದಕ್ಕೆ ಹೇಳೋದು, ನಾವು ಮೊದಲು ಮುಂದೆ ನಮ್ಮ ಮುಂದೆ ಗುರಿಯನ್ನ ಇಟ್ಕೋಬೇಕು. ಮುಂದೆ ಗುರಿ ಇದ್ರೆ, ಹಿಂದೆ ಗುರು ಇದ್ರೆ, ನಾವು ಯಾವ್ದು ಎಂತಹ ಸಾಧನೆಗೆ ಬೇಕಾದ್ರೂ ನಾವು ಮಾಡ್ಬೋದು. ಗೊತ್ತಾಗ್ತಲ್ವಾ ಮಕ್ಕಳ ಕನಸು? ಈ ಕನಸನ್ನ ನಾವು ನನಸು ಮಾಡ್ಕೊಳ್ಳೋ ಕಡೆಗೆ ನಮ್ಮ ಪ್ರಯತ್ನ ಇರಬೇಕು. ಹಾಗಿದ್ರೆ ಏನಿದು ಮ್ಯಾಮ್ ಇವತ್ತು ಬೆಳಿಗ್ಗೆಯಿಂದ ಬರೀ ಕನಸು 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 ಅಂತ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಾವಿವತ್ತು ಯಾವ ಪಾಠ ಕಲಿತಾ ಇದ್ದೀವಿ? ಕರೆಕ್ಟ್, ಬನ್ನಿ. ಹಾಗಿದ್ರೆ ನಾವಿವತ್ತು ನಮ್ಮ ಎರಡನೇ ಪಾಠ, ಏನದು ಎರಡನೇ ಪಾಠ? ಎರಡನೇ ಪಾಠ ನಾವು ಕಲಿತಾ ಇರೋದು ಆ ಪದ್ಯ ಪಾಠದ ಹೆಸರೇ ಏನು? ಪಾಠದ ಹೆಸರು ಗೆಸ್ ಮಾಡ್ತೀರಾ ಯಾರಾದ್ರು? ಕರೆಕ್ಟ್, ಆ ಪಾಠದ ಹೆಸರೇನೇನೆ ನನ್ನ ಕನಸು. ಯಾರ್ದಿದು ಕನಸು? ಯಾರ್ ಕನಸು ಕಂಡ್ರು? ಏನಾಯ್ತು ಅವ್ರ ಕನಸಲ್ಲಿ? ಅವ್ರಿಗೂ ಕೂಡ ನನಗ್ ಬಿದ್ದಂತಹ ಕನಸೇ ಅವ್ರಿಗೂ ಬಿದ್ದಿದೆ. ಏನಿರ್ಬೋದು, ಯಾರ್ದು ಕನಸದು ಅಂತ ಹೇಳಿ ನಾವು ಈ ಪಾಠದಲ್ಲಿ ಕಲ್ತ್ಕೊಳ್ಳೋಣ. ಈಗ ಪಾಠ ಶುರು ಮಾಡಕ್ಕಿಂತ ಮುಂಚೆ ಈಗ ನಾವು ಪರಿಸರ ಅಂದ್ರೆ ನಮ್ಮ ಪ್ರಕೃತಿ, ನಮ್ಮ ಪ್ರಕೃತಿಯನ್ನ ನಾವು ನೋಡಿರ್ತೀವಿ ಅಲ್ವಾ? ಏನಿರುತ್ತೆ? ಹಚ್ಚ ಹಸಿರಾಗಿರತ್ತೆ. ಬೆಳಗ್ಗೆ ಇದ್ರೆ ಪಕ್ಷಿಗಳು ಹಾರಾಡ್ತಾ ಇರುತ್ತೆ, ಕೂಗ್ತಾ ಇರುತ್ತೆ, ಪಕ್ಷಿಗಳ ಕಲರವ ಇರುತ್ತೆ, ಪ್ರಾಣಿಗಳಿರುತ್ತೆ, ಅವೆಲ್ಲವನ್ನೂ ಅವುಗಳ ಕೆಲಸದಲ್ಲಿ ಅವು ನಿರತರಾಗಿರ್ತವೆ. ನಾವು ಮನುಷ್ಯರಾದವರು ಆ ಪ್ರಾಣಿಗಳ ಅಥವಾ ಪಕ್ಷಿಗಳು ಅಥವಾ ಮರಗಳಿಗೆ, ನಾವು ಪರಿಸರಕ್ಕೆ ನಾವು ಯಾವತ್ತು ತೊಂದರೆ ಕೊಡಬಾರ್ದು. ಪರಿಸರನ ನಾವು ನಾಶ ಮಾಡಬಾರ್ದು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಏನ್ ಮಾಡ್ತಾ ಇದೀವಿ? ನಮ್ಗೆ ಅನುಕೂಲಕ್ಕೋಸ್ಕರ ನಾವು ಪರಿಸರವನ್ನ ಹಾಳು ಮಾಡ್ತಾ ಇದೀವಿ. ಆ ತರ ಪರಿಸರವನ್ನ ಹಾಳು ಮಾಡಬಾರ್ದು. ಪರಿಸರವನ್ನ ಹಾಳು ಮಾಡೋದ್ರಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ಹೇಳ್ಬಿಟ್ಟು ಈ ಪಾಠದಲ್ಲಿ ಒಂದು ಹುಡುಗ ಕನಸನ್ನ ಕಂಡಿದ್ದಾನೆ. ಹಾಗಿದ್ರೆ ಏನ್ ಅವನ್ ಕನಸು ಅಂತ ಶುರು ಮಾಡೋಣವಾ? ಶುರು ಮಾಡಕ್ಕೆ ಮಾಡ್ಬೇಕು ಅಂದ್ರೆ ನಾವು ಫಸ್ಟ್ ಎಲ್ಲಿಗೆ ಹೋಗ್ಬೇಕು? ಎಲ್ಗ್ ಹೋಗ್ಬೇಕು ನಾವು ಫಸ್ಟು? ಕಾಡ್ಗೆ ಹೋಗ್ಬೇಕು. ಏನಿದೆ ಮೊದಲಿಗೆ? ದಟ್ಟವಾದ ಕಾಡು, ಒಂದು ದಟ್ಟವಾದ ಕಾಡು, ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರ ಗಿಡಗಳು, ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು, ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂ ಹಣ್ಣುಗಳು, ದುಂಬಿಯ ಝೇಂಕಾರ, ಪಕ್ಷಿಗಳ ಕಲರವ, ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ, ಜುಳು ಜುಳು ಹರಿಯುತ್ತಿರುವ ಝರಿಯ ನಿನಾದ, ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿದೆ. ಹೇಳ್ದೆ ನಾನು ಪರಿಸರ ಅಂದ್ರೆ ಪ್ರಕೃತಿಯಲ್ಲಿ ನಾವು ಮರ ಗಿಡಗಳು ಬಳ್ಳಿಗಳು ಹೂವು ಹಣ್ಣು ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ತೀವಿ. ಇಲ್ಲೇನಾಗಿದೆ ಅಂದ್ರೆ ಒಂದು ದಟ್ಟವಾದ ಕಾಡು ನೋಡಿ, ಇಲ್ಲಿ ಕಾಡು ಕಾಣಿಸ್ತಾ ಇದೆಯಲ್ವಾ, ಈ ತರ ಒಂದು ದಟ್ಟವಾದ ಕಾಡಿದೆ. ಆ ಕಾಡಲ್ಲಿ ವಿಶಾಲವಾದ ಪ್ರದೇಶದಲ್ಲಿ ಅಂದ್ರೆ ಎತ್ತರವಾದ ಮರ ಗಿಡಗಳು ಬೆಳೆದಿದೆ. ವಿಶಾಲ ಪ್ರದೇಶ ಅಂತಂದ್ರೆ ದೊಡ್ಡದಾದ ಪ್ರದೇಶದಲ್ಲಿ ಗಿಡ ಮರಗಳು ಬೆಳೆದಿದೆ. ಆ ಮರಗಳಲ್ಲಿ ಏನಾಗಿದೆ, ಬಳ್ಳಿಗಳು ಕೂಡ ಮುಗಿಲೆತ್ತರಕ್ಕೆ ಹಬ್ಬಿವೆ. ಬಳ್ಳಿಗಳು ಕೂಡ ಹಬ್ಬಿವೆ. ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂ ಹಣ್ಣುಗಳು, ಅಷ್ಟು ಹಸಿರಿನ ಮಧ್ಯ ಬಣ್ಣದ ಚಿತ್ತಾರ ಅಂತಂದ್ರೆ ಚಿತ್ರ ಅಂದ್ರೆ ಬಣ್ಣ ಬಣ್ಣವಾಗಿ ಕಾಣಿಸ್ತಿರುವಂತಹ ಏನು ಹೂವು ಮತ್ತೆ ಹಣ್ಣುಗಳಿದೆ. ಕಾಡಲ್ಲೇನಿದೆ, ಎತ್ತರವಾದ ಮರಗಳಿವೆ. ಆ ಮರಗಳಿಗೆ ಬಳ್ಳಿಗಳು ಹಬ್ಬಿವೆ. ಬಳ್ಳಿಗಳು ಮರಕ್ಕೆ ಹಬ್ಕೊಂಡು ಆ ಬಳ್ಳಿ ಮತ್ತೆ ಮರಗಳಲ್ಲಿ ಬಣ್ಣ ಬಣ್ಣವಾಗಿ ಹೂವು ಮತ್ತೆ ಹಣ್ಣುಗಳು ಬೆಳೆದಿವೆ.
ಹೂವು ಮತ್ತೆ ಹಣ್ಣುಗಳು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ಅದರ ಜೊತೆ ದುಂಬಿಯ ಝೇಂಕಾರ, ದುಂಬಿ ಏನ್ ಮಾಡ್ತಾ ಇದೆ, ಹಾಡನ್ನು ಹೇಳ್ತಾ ಇದೆ, ದುಂಬಿ ಸೌಂಡ್ ಮಾಡ್ತಾ ಇದೆ, ಅದರ ಧ್ವನಿಯಲ್ಲಿ ಗುಂ ಅಂತ ಸೌಂಡ್ ಮಾಡ್ತಾ ಇದೆ ಅಂದ್ರೆ ಅದರದ್ದು ಝೇಂಕಾರ, ದುಂಬಿಯ ಝೇಂಕಾರ. ಪಕ್ಷಿಗಳ ಕಲರವ, ಬೆಳಿಗ್ಗೆ ಎದ್ರೆ ನಾವು ಬೆಳಿಗ್ಗೆ ಎದ್ದೇಳ್ಸಿದಂಗೆ ಹೊರಗಡೆ ಬಂದು ನೋಡಿದ್ರೆ ಪಕ್ಷಿಗಳೆಲ್ಲ ಚಿಲಿಪಿಲಿ ಚಿಲಿಪಿ ಚಿಲಿಪಿಲಿ ಅನ್ಕೊಂಡು ಹಾರಾಡ್ತಾ ಇರ್ತಾವಲ್ವಾ, ಹಾಗೆ ಪಕ್ಷಿಗಳ ಕಲರವ. ಅದರ ಜೊತೆ ಕೋಗಿಲೆ ಏನ್ ಮಾಡ್ತಾ ಇದೆ, ಕೋಗಿಲೆಯ ಧ್ವನಿ, ಕೋಗಿಲೆ ತನ್ನ ಧ್ವನಿಯಿಂದ ಇಂಪಾಗಿ ಹಾಡು ಹೇಳ್ತಾ ಇದೆ. ಕೋಗಿಲೆಯ ಧ್ವನಿ ತುಂಬಾ ಇಂಪಾಗಿರುತ್ತೆ ಹೇಳ್ತಾರೆ, ಯಾರಾದ್ರೂ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ರೆ ಅವ್ರ ಧ್ವನಿ ಕೋಗಿಲೆ ತ್ವರ ಇದೆ ಅಂತ ಹೇಳಿ, ಹಾಗೆ ಕೋಗಿಲೆ ತನ್ನ ಧ್ವನಿಯಲ್ಲಿ ಇಂಪಾಗಿ ಹಾಡನ್ನ ಹಾಡ್ತಾ ಇದೆ. ಜೊತೆಗೆ ಜುಳು ಜುಳು ಹರಿಯುತ್ತಿರುವ ಝರಿಯ ನಿನಾದ, ಅಂದ್ರೆ ಝರಿ ಹರಿತಾ ಇದೆ, ಕಾಡು ಕಾಡನ ಹತ್ರ ಒಂದು ಝರಿ ಹರಿತಾ ಇದೆ, ಆ ಝರಿಯಲ್ಲಿ ನೀರು ಹೇಗೆ ಹರಿತಾ ಇದೆ ಅಂದ್ರೆ ಜುಳು 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 ಅಂತ ನೀರು ಸೌಂಡ್ ಮಾಡಿಕೊಂಡು ಹರಿತಾ ಇದೆ ಝರಿಯ ನಿನಾದ. ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ, ಇಂತಹ ಸುಂದರ ಪ್ರದೇಶ ಏನಿರುತ್ತೆ, ಸುಂದರ ಪರಿಸರ ಪ್ರಾಣಿ ಪಕ್ಷಿಗಳಿಗೆ ಒಂದು ನೆಮ್ಮದಿಯ ತಾಣ ಇದ್ದಂಗೆ, ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಡೋದೇ ಅದು. ಈ ತರ ಮರ ಗಿಡ ಪರಿಸರ ಪ್ರಕೃತಿ ತಾನೇ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಡೋದು, ಹಾಗೆ ಅಷ್ಟು ನೆಮ್ಮದಿಯಾಗಿ ಪ್ರಾಣಿ ಪಕ್ಷಿಗಳು ಈ ಸುಂದರವಾದ ಪ್ರದೇಶದಲ್ಲಿ ವಾಸವಾಗಿದ್ದಾವೆ. ಮುಂದೇನಾಯ್ತು, ಮುಂದೇನಾಗುತ್ತೆ ಅಂದ್ರೆ ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳ ಕೇಳಿಸ್ತಾ ಇದೆ. ನಾನು ಹೇಳಿದೆ, ಏನ್ ಹೇಳಿದೆ, ಪ್ರಾಣಿ ಪಕ್ಷಿಗಳು ನೋಡಿ, ಇಲ್ಲೆಲ್ಲ ಪ್ರಾಣಿ ಪಕ್ಷಿಗಳು ಕಾಣಿಸ್ತಾ ಇದೆ. ಏನೇನ್ ಪ್ರಾಣಿಗಳಿದೆ ಇಲ್ಲಿ, ಆನೆ ಇದೆ, ಸಿಂಹ ಇದೆ, ಜೀಬ್ರಾ ಇದೆ, ಜಿರಾಫೆ ಇದೆ, ಹಂದಿ, ಕಾಡು ಹಂದಿ ಇದೆ, ಮಂಕಿ, ಎಲ್ಲ ಪ್ರಾಣಿಗಳು ಕೂಡ ಆ ಕಾಡಲ್ಲಿ ವಾಸ ಆಗಿದೆ. ಪ್ರಾಣಿಗಳು ಪಕ್ಷಿಗಳೆಲ್ಲ ಆ ಪರಿಸರದಲ್ಲಿ ವಾಸ ಆಗಿದೆ. ಒಂದಿನ ಏನಾಯ್ತು, ಒಂದಿನ ಮುಂಜಾನೆ ಕಾಡಿನ ಕಲರವದ ನಡುವೆ, ಅಂದ್ರೆ ಪಕ್ಷಿಗಳು ಪ್ರಾಣಿಗಳೆಲ್ಲ ತಮ್ಮಷ್ಟಕ್ಕೆ ತಾವು ಕೆಲಸ ಮಾಡ್ಕೊಂಡು ಇದಾವೆ, ಹಾಡೆ ಹೇಳ್ಕೊಂಡು ಮಾತಾಡ್ಕೊಂಡು ತಮ್ಮಷ್ಟಕ್ಕೆ ತಾವು ಬಿಸಿ ಆಗಿದಾವೆ. ಅದ್ರ ಮಧ್ಯೆ ಏನಾಯ್ತು ಇಲ್ಲಿ ಅಂತ ಹೇಳಿದ್ರೆ, ಇಲ್ನೋಡಿ ಒಬ್ಬ ಮನುಷ್ಯ ಆ ಕಾಡಿನ ಒಳಗಡೆ ಬರ್ತಾ ಇದ್ದಾನೆ. ಕಾಡಿನ ಕಲರದ ನಡುವೆ ಹೆಜ್ಜೆಯ ಸಪ್ಪಳ ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು. ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತ ಹಾರಿದವು. ಏನಾಯ್ತು ಇಲ್ಲಿ, ಒಂದಿನ ಮುಂಜಾನೆ ಆ ಕಲರವದ ನಡುವೆ ಒಂದು ಹೆಜ್ಜೆಯ ಸಪ್ಪಳ, ಇಲ್ಲೊಬ್ಬ ಮನುಷ್ಯ ನಡ್ಕೊಂಡು ಬರ್ತಾ ಇದ್ದಾನಲ್ವಾ, ಅವಂದು ಸಪ್ಪಳ ಕೇಳಿಸ್ತು. ಆ ಸಪ್ಪಳ ಕೇಳಿಸ್ತಿದ್ದಂಗೆ ಎಲ್ಲ ಪಕ್ಷಿ ಪ್ರಾಣಿಗಳು ಏನ್ ಮಾಡೋದು, ತಮ್ಮ ಕಿವಿಯನ್ನ ನಿಮಿರ್ಕೊಂಡು, ಅಂದ್ರೆ ಕಿವಿನ ದೊಡ್ಡದ್ ಮಾಡ್ಕೊಂಡು. ಈ ಪ್ರಾಣಿಗಳು ಏನ್ ಮಾಡ್ತವೆ ಅಂದ್ರೆ, ಯಾವ್ದಾದ್ರೂ ಮನುಷ್ಯನ ಸಪ್ಪಳ ಕೇಳಿಸ್ತಿದ್ದಂಗೆ ಅಥವಾ ಏನಾದ್ರೂ ಸೌಂಡ್ ಕೇಳಿಸ್ತಿದ್ದಂಗೆ ಕಿವಿನ ದೊಡ್ಡದ್ ಮಾಡ್ಕೊಂಡು ಕೇಳಿಸ್ಕೊಂತವೆ, ಯಾರಪ್ಪ ಏನ್ ಬರ್ತಾ ಇರೋದು ಅಂತ. ಅಷ್ಟು ಕೇಳಿಸ್ಕೊಂಡು ಏನು ಅಂತ ಹಿಂಗೆ ತಿರುಗಿ ನೋಡೋಷ್ಟ್ರಲ್ಲಿ ಏನಾಯ್ತಲ್ಲಿ, ಮರದ ಬುಡಕ್ಕೆ, ಅಂದ್ರೆ ಆ ಮರಕ್ಕೆ ಯಾರೋ ಒಬ್ಬ ಹೊಡೆದ, ಮರದ ಬುಡಕ್ಕೆ ಬಿದ್ದು ಹೊಡೆತದಿಂದ ಪಕ್ಷಿಗಳೆಲ್ಲ ಏನ್ ಮಾಡುದು, ಚೀರುತ್ತ ಹಾರೋದ್ವು. ಪಕ್ಷಿಗಳೆಲ್ಲ ಚೀರುತ್ತ ಹಾರೋಗ್ಬಿಟ್ವು. ಏನಿದು ಸೌಂಡು, ಏನು ಮಾಡ್ತಾ ಇದ್ದಾರೆ ಈ ಮರಕ್ಕೆ ಅಂತ ಹೇಳಿ ಹೆದರ್ಕೊಂಡು ಪಕ್ಷಿಗಳೆಲ್ಲ ಹಾರೋದ್ವು. ಅಲ್ಲಿ ಹತ್ರದಲ್ಲಿದ್ದ ಪ್ರಾಣಿಗಳು ಭಯಮಿಶ್ರಿತ ಕುತೂಹಲದಿಂದ ತಿರುಗ್ಬಿಟ್ಟು ಯಾರದು ಎಂದು ತಿರುಗ್ ನೋಡುದ್ವು. ಮಾನವನನ್ನು ಕಂಡು ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು. ಅಂತಂದ್ರೆ ಆ ಮರಕ್ಕೆ ಅವನು ಹೊಡೆದ ಸೌಂಡಿಗೆ ಪಕ್ಷಿಗಳೆಲ್ಲ ಹಾರ್ ಹೋದ್ವು. ಹತ್ರದಲ್ಲಿದ್ದ ಪ್ರಾಣಿಗಳೆಲ್ಲ ಏನ್ ಮಾಡಿದ್ವು, ಆ ಸೌಂಡ್ಗೆ ಯಾರದು ಅಂತ ಹೇಳಿ ತಿರುಗ್ಬಿಟ್ಟು ನೋಡಿ ಆ ಮನುಷ್ಯನ ಹತ್ರ ಮಾತಾಡಕ್ಕೆ, ಅಂದ್ರೆ ವಾದ ವಾದ ಅಂತ ಏನಲ್ಲಿ ಜಗಳ ಆಡಕ್ಕೆ ಮುಂದಾದ್ವು. ಯಾರದು, ಏನು, ಯಾಕೆ ಬಂದಿದ್ದೀರಾ ನೀವು, ಏನ್ ಮಾಡ್ತಿದ್ದೀರಾ ಇಲ್ಲಿ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ ಅಂತ ಹೇಳಿ ಪ್ರಾಣಿಗಳೆಲ್ಲ ಏನ್ ಮಾಡಿದ್ವು, ಡಿಸ್ಕಸ್ ಮಾಡ್ಕೊಂಡು ಆ ಮನುಷ್ಯನ ಹತ್ರ ಜಗಳ ಮಾಡಕ್ಕೆ ಮುಂದಾದ್ವು. ಏನ್ ಜಗಳ ಮಾಡ್ತವೆ ಅವು ಅಂತ ನೋಡೋಣ. ಏನ್ ಜಗಳ ಮಾಡ್ತದ್ದು ನೋಡಿ, ಮೊದ್ಲಿಗೆ ಮೊದ್ಲಿಗೆ ಮೊಲ ಬರುತ್ತೆ. ಮೊಲ ಬಂದ್ಬಿಟ್ಟು ಕೇಳತ್ತೆ,
ಈ ಮಾನವ ನಿನಗೆ ಇನ್ನು ಬುದ್ಧಿ ಬರಲಿಲ್ಲವೇ? ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ, ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ, ಛೀ ಅವಿವೇಕಿ ಅಂತ ಬಂತು. ಏನದು ಏನು ಅಂತಂದ್ರೆ, ಬಲ ಬಂದ್ಬಿಟ್ಟು ಹೇಳುತ್ತೆ, ಏ ಮಾನವ ನಿನಗಿನ್ನು ಬುದ್ಧಿ ಬರಲಿಲ್ವಾ? ಅತಿವೃಷ್ಟಿ ಅನಾವೃಷ್ಟಿ, ಅತಿವೃಷ್ಟಿ ಅಂದ್ರೆ ಅತಿಯಾದ ಮಳೆ ಆಗದು, ಎಲ್ಲ ಜೀವರಾಶಿಗಳಿಗೆ ತೊಂದರೆ ಆಗದು, ಅಂದ್ರೆ ಎಲ್ಲ ಜೀವರಾಶಿಗಳು ನಾಶ ಆಗೋಗುತ್ತೆ. ಅನಾವೃಷ್ಟಿ ಅಂತಂದ್ರೆ ತೀರಾ ಕಡಿಮೆ, ನಮ್ಮ ಅವಶ್ಯಕತೆಗೂ ಬೇಕಿರಷ್ಟು ಮಳೆ ಬರಲ್ಲ, ಅದಕ್ಕೆ ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತೀವಿ. ಹೀಗೆ ನೀನು ಮರ ಕಡಿದು ಪರಿಸರ ನಾಶ ಮಾಡೋದ್ರಿಂದ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ, ಅತಿವೃಷ್ಟಿ ಅನಾವೃಷ್ಟಿಗಳಾಗ್ತಾ ಇದೆ, ಆದ್ರೂ ನಿನಗೆ ಬುದ್ಧಿ ಬರಲಿಲ್ವಾ? ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ ಅಂದ್ರೆ ಜಾಸ್ತಿ ಮಳೆ ಆದ್ರೆ ಏನಾಗುತ್ತೆ, ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಮಳೆನೇ ಆಗ್ಲಿಲ್ಲ ಅಂತ ಅಂದ್ರೆ ಬೆಳೆ ಬೆಳೆಯಕ್ಕಾಗಲ್ಲ, ಬೆಳೆ ಬೆಳಿಲಿಲ್ಲ ಅಂತಂದ್ರೆ ನಮಗೆ ಊಟ ಸಿಗಲ್ಲ, ಇದರಿಂದ ಕೂಡ ಸಾವು ನೋವುಗಳಾಗುತ್ತೆ. ಇಷ್ಟಾದ್ರೂ ಕೂಡ ನೀವು ಕಾಡಿನ ನಾಶ ಮಾಡ್ತಾ ಇದ್ದೀರಲ್ಲ, ಇನ್ನೂ ಕಾಡನ್ನ ನಾಶ ಮಾಡ್ತಾ ಇದ್ದೀರಲ್ವಾ, ನಿಮಗೆ ಬುದ್ಧಿ ಇಲ್ವಾ, ಛೀ ಅವಿವೇಕಿ ಅಂತ ಹೇಳಿ ಮೊಲ ಆ ಮನುಷ್ಯನಿಗೆ ಬೈತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ನಿಮ್ಗೆ ಇನ್ನೂ ಬುದ್ಧಿ ಬರಲಿಲ್ಲ, ನೀವು ಇನ್ನೂ ಕಾಡಿನ ನಾಶ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮೊಲ ಏನ್ ಮಾಡ್ತು, ಆ ಮನುಷ್ಯನಿಗೆ ಬೈತು. ಮುಂದೆ ನೋಡಿ ಏನಾಗುತ್ತೆ ಅಂತಂದ್ರೆ, ಆ ಮನುಷ್ಯ ಹೇಳ್ತಾನೆ, ಮೊಲದ ಮಾತು ಕೇಳಿಸ್ಕೊಂಡು ಹೇಳ್ತಾನೆ, ಅಂಜುಬುರುಕ ಪ್ರಾಣಿಯೇ, ನೀನು ಮಾನವನನ್ನು ಅವಿವೇಕಿ ಎನ್ನುವೆಯಾ? ನಮ್ಮ ಬುದ್ಧಿವಂತಿಕೆ ನಿನಗೇನು ಗೊತ್ತು? ಆ ಮೊಲ ನೀನು ಅವಿವೇಕಿ, ನೀನು ಕಾಡನ್ನು ನಾಶ ಮಾಡ್ತಾ ಇದೀಯಾ ಅಂತ ಬೈತಿದ್ದಂಗೆನೆ ಆ ಮನುಷ್ಯನಿಗೆ ಏನಾಗತ್ತೆ, ಕೋಪ ಬರುತ್ತೆ. ಕೋಪ ಬಂದು ಏನ್ ಹೇಳ್ತಾನೆ, ಏ ಅಂಜುಬುರುಕ ಪ್ರಾಣಿಯೇ, ನೀನು ನಾನ್ ಬಂದೆ ಅಂತ ಹೆದರ್ಕೊಂಡಿದ್ಯಾ? ಹೆದರ್ಕೊಳ್ಳೋ ಪ್ರಾಣಿ ನೀನು, ನಿನ್ಗೇನ್ ಗೊತ್ತು ನಮ್ ಬಗ್ಗೆ? ನನ್ನನ್ನ ನೀನು ಅವಿವೇಕಿ ಅಂತೀಯಾ, ಮನುಷ್ಯನ ನೀನು ಅವಿವೇಕಿ ಅಂತೀಯಾ, ನಮ್ಮ ಬುದ್ಧಿವಂತಿಕೆ ನಿನ್ಗೇನ್ ಗೊತ್ತು? ನಾವು ಎಷ್ಟು ಬುದ್ಧಿವಂತರು ಗೊತ್ತಾ, ನಮ್ಮಷ್ಟು ಬುದ್ಧಿ ನಿಮ್ ಹತ್ರ ಇದೆಯಾ ಅಂತ ಹೇಳಿ ಆ ಮನುಷ್ಯ ಕೇಳ್ತಾ ಇದ್ದಾನೆ ಮೊಲಕ್ಕೆ. ಮುಂದೆ ಆ ಮನುಷ್ಯನ ಮಾತು ಕೇಳ್ಕೊಂಡು ಅಲ್ಲಿದ್ದ ಜಿಂಕೆ ಹೇಳತ್ತೆ, ಜಿಂಕೆ ಬಂದ್ಬಿಟ್ಟು ಹೇಳ್ತು, ಹೇಳಪ್ಪ ನಿನ್ನ ಜಾಣತನವನ್ನು ನಾವು ಸ್ವಲ್ಪ ತಿಳಿಯುತ್ತೇವೆ ಅಂತ ಹೇಳ್ತು. ಜಿಂಕೆ ಬಂದು, ಹೌದು ನೀನು ಬಹಳ ಬುದ್ಧಿವಂತ ಅಂತ ಹೇಳ್ತೀಯಲ್ಲ, ಹಾಗಿದ್ರೆ ಹೇಳು ನಿನ್ ಜಾಣತನ ಏನು, ನಾವು ಸ್ವಲ್ಪ ತಿಳ್ಕೊತೀವಿ ಅಂತ ಹೇಳ್ದ. ಅವಾಗ ಮನುಷ್ಯ ಹೇಳ್ತಾನೆ, ಹೌದಾ, ಹಾಗಿದ್ರೆ ಕೇಳು, ಆಕಾಶದಲ್ಲಿ ಹಾರುವ ವಿಮಾನ, ನೀರಿನ ಮೇಲೆ ಚಲಿಸುವ ದೋಣಿ, ಹಡಗುಗಳನ್ನು ಸೃಷ್ಟಿಸಿದ್ದೇವೆ, ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ? ಏನ್ ಹೇಳ್ದ ಅವನು, ಆಕಾಶದಲ್ಲಿ ಹಾರುವ ವಿಮಾನ, ಹೇಗದು ನೋಡಿಲಿ, ಆಕಾಶದಲ್ಲಿ ಹಾರುವ ವಿಮಾನ, ಮತ್ತೆ ನೀರಿನಲ್ಲಿ ಚಲಿಸುವ ದೋಣಿ, ಹಡಗುಗಳನ್ನ ಕಂಡಿಡ್ದಿದೀವಿ, ಹಡಗುಗಳನ್ನ ನಾವು ಸೃಷ್ಟಿಸಿದ್ದೀವಿ, ಇದಕ್ಕಿಂತ ಬುದ್ಧಿವಂತಿಕೆ ಬೇಕಾ, ಇದಕ್ಕಿಂತ ಜಾಣತನ ಬೇಕಾ, ನೋಡು ನಾವು ಎಷ್ಟು ಜಾಣರು ಅಂತ ಹೇಳ್ಬಿಟ್ಟು ಆ ಮನುಷ್ಯ ಜಿಂಕೆಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇದೆ ಅಲ್ವಾ ಮಕ್ಕಳೇ, ಇಲ್ಲಿ ಮನುಷ್ಯ ಮತ್ತೆ ಪ್ರಾಣಿಗಳ ಮಧ್ಯ ವಾದ ವಿವಾದ ಅಂದ್ರೆ ಜಗಳ ಆಗ್ತಾ ಇದೆ. ಮನುಷ್ಯ ನಾನೇ ಜಾಣ, ನಾವು ತುಂಬಾ ಬುದ್ಧಿವಂತರು, ನಮಗಿಂತ ಬುದ್ಧಿವಂತರು ಯಾರಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮನುಷ್ಯರು ಹೇಳ್ತಾ ಇದ್ದಾರೆ. ಪ್ರಾಣಿಗಳೇನ್ ಮಾಡ್ತಾ ಇದಾವೆ, ನೀವು ಕಾಡನ್ನ ನಾಶ ಮಾಡಿ ನೀವು ನಮ್ಮ ಜೀವನವನ್ನ ಹಾಳು ಮಾಡ್ತಾ ಇದ್ದೀರಾ, ನಮಗೆ ನೀವು ತೊಂದರೆಗಳನ್ನ ಕೊಡ್ತಾ ಇದ್ದೀರಾ, ನೀವು ವಿನಾಶಕ್ಕೆ ಹೋಗ್ತಾ ಇದ್ದೀರಾ, ಅತಿವೃಷ್ಟಿ ಅನಾವೃಷ್ಟಿಗಳಿಂದ ಸಾವುಗಳಾಗ್ತಾ ಇದ್ರು ನಿಮ್ಗೆ ಬುದ್ಧಿ ಬರ್ತಾ ಇಲ್ಲ, ನೀವು ಅವಿವೇಕಿಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಾಣಿಗಳು ಬೈತಾ ಇದ್ದಾರೆ.
ಹಾಗಿದ್ರೆ ಮುಂದೆ ಯಾವೆಲ್ಲ ಪ್ರಾಣಿಗಳು ಬಂದ್ವು, ಆ ಮನುಷ್ಯನಿಗೆ ಏನಂತ ಬೈದ್ವು, ಮತ್ತೆ ಇದೆಲ್ಲ ಎಲ್ಲ ಆಯ್ತು, ಇದು ನನ್ ಕನಸು ಅಂತ ಹೇಳಿದೆ. ಹಾಗಿದ್ರೆ ಇದು ಯಾರ್ ಕಂಡ ಕನಸು, ಏನಾಗುತ್ತೆ ಅವ್ರ ಕನಸಲ್ಲಿ ಮುಂದೆ, ಅವರು ಎದ್ದ ಮೇಲೆ ಆ ಕನಸನ್ನ ನನಸ್ ಮಾಡ್ತಾರ, ಆ ಕನಸಿನ ಬಗ್ಗೆ ಯೋಚನೆ ಮಾಡ್ತಾರ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮುಂದಿನ ಸೆಷನ್ ಅಲ್ಲಿ ನೋಡೋಣ ಅಲ್ವಾ. ಇವತ್ತು ಇಷ್ಟು ಸಾಕು, ಒಂದೇ ದಿವಸ ಜಾಸ್ತಿ ಕಲ್ತ್ರೆ ಅರ್ಥ ಆಗಲ್ಲ. ಹಾಗಿದ್ರೆ ಈ ಕನಸನ್ನ ನೆನ್ಪಿಟ್ಕೊಳ್ಳಿ, ನಿಮ್ಮ ಕನಸುಗಳು, ನೀವು ಕಂಡಂತಹ ಕನಸುಗಳನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಇದ್ರೆ ನನ್ ಜೊತೆನೂ ನೀವು ಶೇರ್ ಮಾಡ್ಬೋದು, ನನಗೆ ಮೆಸೇಜ್ ಮಾಡಿ ಕೂಡ ನಿಮ್ಮ ಕನಸನ್ನ ಹೇಳ್ಬೋದು. ಹಾಗಿದ್ರೆ ನಾವು ಮುಂದಿನ ಸೆಷನ್, ಮುಂದಿನ ಕ್ಲಾಸ್ ಅಲ್ಲಿ ಏನಾಯ್ತು ಆ ಕನಸು, ಆ ಕನಸು ಯಾರ್ದು ಅಂತ ಹೇಳಿ ತಿಳ್ಕೊಳ್ಳೋಣ. ನನ್ನ ಪಾಠ ನಿಮ್ಗೆ, ನನ್ನ ಕನಸು, ನಾನು ಹೇಳುತ್ತಿರುವ ಪಾಠ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆ ಕನಸು ಯಾರ್ದು, ಏನಾಯ್ತು ಆ ಕನಸು, ಇನ್ನು ಯಾವೆಲ್ಲ ಪ್ರಾಣಿಗಳು ಬಂದ್ವು, ಆ ಮನುಷ್ಯನ ಜೊತೆ ಜಗಳ ಮಾಡಿದ್ವು, ಮನುಷ್ಯ ತನ್ನ ಸಾಧನೆಗಳನ್ನ ಹೇಗೆ ಹೇಳ್ಕೊಂಡ ಅಂತ ಹೇಳ್ಬಿಟ್ಟು ನೋಡೋಣ. ಹಾಗಿದ್ರೆ ಅಲ್ಲಿ ತನಕ ವಿ ಲರ್ನಿಂಗ್ ನ ನೋಡ್ತಾ ಇರಿ, ಮುಂದಿನ ಕ್ಲಾಸ್ ಅನ್ನ ಮಿಸ್ ಮಾಡ್ಕೊಳ್ದೆ ನೋಡಿ. ಮತ್ತೆ ನಿಮ್ ಮುಂದೆ ಕನಸಿನ ಜೊತೆ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಬಾಯ್ ಬಾಯ್.